ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತಿದೆ ಇವಾಗ ಇಡೀ ದೇಶ ಯಾವ ಕ್ರೈಸಿಸ್ಗೆ ಹೋಗ್ತಾ ಇದೆ ಅಂತ. ಕರೋನಾ ಅನ್ನೋ ಒಂದು ವೈರಸ್ ಬಂದು ಎಲ್ಲರನ್ನ ಅಟ್ಯಾಕ್ ಮಾಡಿ ತುಂಬಾ ಕಷ್ಟ ಕೊಡ್ತಾ ಇದೆ. ಕೆಲವು ಜಾಗದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಸಾಕಷ್ಟು ಜನ ಅವಾಗ ಡೈಲಿ ವೇಜಸ್ನವ್ರು ಇದಾರಲ್ಲ, ಅವ್ರನ್ನ ಭಾಳ ಕಷ್ಟ ಪಡ್ತಾ ಇದಾರೆ. ಹಾಗೂ ಬಿಸ್ನೆಸ್ ಎಲ್ಲ ಡಲ್ ಆಗಿದೆ. ಅಂಡ್ ಅಪಾರ್ಟ್ ಫ್ರಮ್ ದಟ್, ಇವತ್ತು ಡೈಲಿ ಒಂದು ಅವತ್ತಿನ ಕೆಲಸ ನಂಬ್ಕೊಂಡು ಬದುಕ್ತಿರೋರಿದಲ್ಲ, ಅವ್ರಿಗೆ ಭಾಳ ಕಷ್ಟ ಆಗಿದೆ. ಸೊ ಇದಕ್ಕೆ ನಾವೇನು ಮಾಡಬೇಕು? ಎಲ್ರಿಗೂ ಒಂದು ನಾವು ಅಷ್ಟೇ ನಮ್ದು ಕೈಲಾದಷ್ಟು ಸಹಾಯ ಮಾಡ್ತೀವಿ. ನಮ್ಮ ಕಡೆಯವ್ರಿಗೆ ನಮ್ಮ ಒಂದು ಇದರಲ್ಲಿರ್ಬೋದು, ನಮ್ಮ ಜೊತೆಯಲ್ಲಿ ವರ್ಕ್ ಮಾಡೋರಿರ್ಬೋದು, ಫ್ಯಾಮಿಲೀಸ್ ಇರ್ಬೋದು, ಅವ್ರಿಗೆಲ್ಲ ಒಂದೊಂದು ಸ್ವಲ್ಪ ಸಪೋರ್ಟ್ ಮಾಡ್ತೀವಿ. ಎಷ್ಟೆಷ್ಟಾಗುತ್ತೋ ನಮ್ಗೆ ಅಷ್ಟೊಂದು ಮಾಡ್ತೀವಿ. ಒಂದು ಒಂದು ವಾರಕ್ಕೋ ಒಂದು ದಿನಕ್ಕೋ ಎಷ್ಟೆಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಮಾಡ್ತಾ ಇರ್ತೀವಿ. ಅದೇ ರೀತಿ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಆರ್ಟ್ ಆಫ್ ಲಿವಿಂಗ್ ಇಂದ ಫಸ್ಟು ರವಿಶಂಕರ್ ಗುರುಜಿಯವರು ಅವರೊಂದು ಒಂದು ಒಂದು ಕ್ಯಾಂಪೇನ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಈ ಡೈಲಿ ವೇಜಸ್ನವ್ರಿಗೆ ಒಂದು ರೇಷನ್ ಥರ ಮಾಡಿ ಒಂದು ಎಲ್ಲ 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 ಸಾಮಗ್ರಿಗಳು ಒಂದು ಒಂದು ವಾರಕ್ಕಾಗೋಷ್ಟು ಒಂದು ಸಾಮಾನುಗಳು ಎಲ್ಲ ಪ್ರತಿಯೊಂದು ಫ್ಯಾಮಿಲಿಗೂ ಥ್ರೂ ಔಟ್ ದ ಸ್ಟೇಟ್ ಮಾಡ್ತಾ ಇದ್ದಾರೆ. ಅಂದರೆ ಆಲ್ರೆಡಿ ಮಹಾರಾಷ್ಟ್ರ, ಮುಂಬೈ, ರಾಜಸ್ಥಾನ್, ಗುಜರಾತ್ ಈ ಜಾಗದಲ್ಲೆಲ್ಲ ಮಾಡಿದ್ದಾರೆ. ಇವಾಗ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗ್ತಿದೆ. ಈ ಒಂದು ಒಂದು ಇದೆಯಲ್ಲ ಒಂದು ಒಂದು ಹೆಲ್ಪಿಂಗ್ ಮನೋಭಾವ ಇರ್ಬೋದು, ಈ ಒಂದು ಸ್ಟಾರ್ಟ್ ಮಾಡಿರೋ ಒಂದು ಕ್ಯಾಂಪೇನ್ ರಿಯಲಿ ಎಲ್ರಿಗೂ ಮೋಟಿವೇಶನ್ ಇದೆ. ಎಲ್ರಿಗೂ ಎಲ್ಲರೂ ಮಾಡಬೇಕು, ಎಲ್ಲರೂ ಸಪೋರ್ಟ್ ಮಾಡಿ. ನಾನಂತೂ 100% ಈ ಒಂದು ಕ್ಯಾಂಪೇನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ.